ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ನಾಳೆ ತಮಗೆಲ್ಲರೂ ಗೊತ್ತಿರೋ ಹಾಗೆ ಕಾಮೆಡ್ಕೆ 2022 ಎಕ್ಸಾಮಿನೇಷನ್ ಇದೆ. ಈ ಒಂದು ಎಕ್ಸಾಮಿನೇಷನ್ಗೆ ಯಾರ್ಯಾರು ಅಟೆಂಡ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ ಅವರೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಶುಭಾಶಯಗಳು. ಸೊ ನಿಮ್ಮ ಎಕ್ಸಾಮಿನೇಷನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಸೊ ಕೆಲವೊಂದಷ್ಟು ಇಂಪಾರ್ಟೆಂಟ್ ಸಜೆಷನ್ಸ್ಗಳನ್ನು ಕಾಮೆಡ್ಕೆದವರು ಕೊಟ್ಟಿರುವಂಥ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ. ಯಾವ್ಯಾವ ಒಂದು ಥಿಂಗ್ಸ್ ಅಲೌಡ್ ಇನ್ಸೈಡ್ ದ ಎಕ್ಸಾಮ್ ಹಾಲ್ ಆ್ಯಂಡ್ ವಿಚ್ ಆರ್ ದ ಥಿಂಗ್ಸ್ ವಿಚ್ ಆರ್ ನಾಟ್ ಅಲೌಡ್ ಇನ್ಸೈಡ್ ದ ಎಕ್ಸಾಮ್ ಹಾಲ್, ದ ಕಂಪ್ಲೀಟ್ ವಾಟ್ ಯು ಕ್ಯಾನ್ ಸೇ ಡ್ರೆಸ್ ಕೋಡ್, ಇವೆಲ್ಲವನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಫಸ್ಟು ಯಾವ್ಯಾವ ಥಿಂಗ್ಸ್ ಅಲೋ ಇದೆ ಅನ್ನೋದನ್ನು ನೋಡ್ಕೊಂಡು ಬರೋಣಂತೆ. ಸೊ ನೀವೇನೇನು ತೊಗೊಂಡು ಹೋಗಬೇಕು ಅಂತಂದರೆ ಕಂಪಲ್ಸರಿಯಾಗಿ ಅಡ್ಮಿಷನ್ ಟಿಕೆಟನ್ನು ತೊಗೊಂಡು ಹೋಗಬೇಕು, ಒರಿಜಿನಲ್ ಐ ಡಿ ಪ್ರೂಫ್, ನೀವೇನು ಅಪ್ಲಿಕೇಶನ್ ಫಾರ್ಮಲ್ಲಿ ಮೆನ್ಷನ್ ಮಾಡಿದರೆ ಅದನ್ನು ತೊಗೊಂಡು ಹೋಗಬೇಕು, ಎರಡು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಕಲರ್ ಫೋಟೋಗ್ರಾಫನ್ನು ತೊಗೊಂಡು ಹೋಗಿ. ಸೊ ಅದಾದ ಮೇಲೆ ಪೆನ್ಸಿಲ್ ವಿಲ್ ಬಿ ಅಲೋಡ್ ಫಾರ್ ರಫ್ ವರ್ಕ್, ಪೆನ್ಸಿಲನ್ನು ಅಲೋ ಮಾಡ್ತಾರೆ, ಪೆನ್ಸಿಲ್ ತೊಗೊಂಡು ಹೋಗ್ಬೋದು. ಮಸ್ಟ್ ಬ್ರಿಂಗ್ ಆ್ಯಂಡ್ ವೇರ್ ಯುವರ್ ಓನ್ ಫೇಸ್ ಮಾಸ್ಕ್. ಎಕ್ಸಾಮಿನೇಷನಲ್ಲಿ ಎಕ್ಸಾಮಿನೇಷನ್ ಹಾಲಲ್ಲಿ ನಿಮಗೆ ಮಾಸ್ಕನ್ನು ಕೊಡೋದಿಲ್ಲ, ನೀವು ಮಾಸ್ಕ್ ಹಾಕ್ಕೊಂಡು ಹೋಗಬೇಕಾಗ್ತದೆ. ಸೊ ಸಿಂಪಲ್ ಟ್ರಾನ್ಸ್ಪರೆಂಟ್ ಅಂದ್ರೇನು, ಸರ್ಜಿಕಲ್ ಮಾಸ್ಕನ್ನು ಹಾಕ್ಕೊಂಡು ಹೋಗಿ. ಸೊ ಅದಾದಮೇಲೆ ಗ್ಲೌಸನ್ನು ಹಾಕ್ಕೊಂಡು ಹೋಗ್ಬೋದು, ಇದು ಲಾಸ್ಟ್ ಇಯರ್ದೇ ಕಟ್ ಆ್ಯಂಡ್ ಪೇಸ್ಟ್ ಮಾಡಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದಾರೆ ಗ್ಲೌಸ್ ಹಾಕ್ಕೊಂಡು ಹೋಗಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಹಾಕ್ಕೊಂಡು ಹೋಗ್ಬೋದು. ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಮಾತ್ರ ಅಲೋ ಇರ್ತದೆ ಎಕ್ಸಾಮ್ ಹಾಲ್ ಒಳಗೆ. ಸೊ ಪರ್ಸ್ನಲ್ ಹ್ಯಾಂಡ್ ಸ್ಯಾನಿಟೈಸರ್ ನಿಮ್ಮ ಹತ್ರ ಇತ್ತು ಅಂದರೆ ಹೈಜಿನಿಕ್ ಆ್ಯಂಡ್ ಸೇಫ್ಟಿ ಪರ್ಪೋಸ್ ತೊಗೊಂಡು ಹೋಗಬಹುದು. ಓಕೆ, ಇವೆಲ್ಲವನ್ನು ನಾವೇನೇನು ಹೇಳಿದ್ದೀವಿ, ಇದು ಕಂಪಲ್ಸರಿ ಬೈ ದ ಕ್ಯಾಂಡಿಡೇಟ್ಸ್ ಓನ್ಲಿ. ಟೆಸ್ಟ್ ಸೆಂಟರ್ ಒಳಗೆ ನಿಮಗೆ ಇವೆಲ್ಲವೂ ಕೂಡ ಅಲೋ ಇರ್ತದೆ. ಇನ್ನು ಯಾವುದು ಅಲೋ ಇರೋದಿಲ್ಲ, ನಿಮಗೆ ಹಾಲ್ ಟಿಕೆಟ್ ಇಲ್ಲ ಅಂದರೆ ಎಂಟ್ರಿ ಅಲೋ ಇಲ್ಲ. ಎನಿ ಪರ್ಸನಲ್ ಡಿವೈಸಸ್ ಲೈಕ್ ಕಂಪ್ಯೂಟೇಷನ್ ಡಿವೈಸ್ ಇರ್ಬೋದು, ಬ್ಲೂಟೂತ್ ಇರ್ಬೋದು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಯಾವುದು ಕೂಡ ಅಲೋ ಇರೋದಿಲ್ಲ. ಸೊ ಎನಿ ಟೆಕ್ಸ್ಚುವಲ್ ಮಟೀರಿಯಲ್ ಏನಿರ್ತದೆ ಅಂದರೆ ಪ್ರಿಂಟೆಡ್ ಇರ್ಬೋದು, ಬಿಟ್ಸ್ ಆಫ್ ಪೇಪರ್ ಇರ್ಬೋದು, ಇವ್ಯಾವುದು ಕೂಡ ಅಲೋ ಇರೋದಿಲ್ಲ. ಮೊಬೈಲ್ ಫೋನ್ಸ್ ಆರ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಇನ್ನು ಡ್ರೆಸ್ ಕೋಡ್ ಏನು, ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಡ್ರೆಸ್ ಕೋಡ್ ಭಾಳ ಸಿಂಪಲ್ಲು, ನೀವು KCET ಎಕ್ಸಾಮಿನೇಷನನ್ನು ಬರೆಯೋದಕ್ಕೆ ಯಾವ ರೀತಿಯ ಡ್ರೆಸ್ಸನ್ನು ಹಾಕ್ಕೊಂಡು ಹೋಗಿದ್ರಿ ಅದೇ ರೀತಿಯ ಡ್ರೆಸ್ಸನ್ನು ದ ಕಾಮೆಡ್ಕೆ ಎಕ್ಸಾಮಿನೇಷನ್ಗೆ ಕೂಡ ಹಾಕ್ಕೊಂಡು ಹೋಗಿ. ಸೊ ಫುಲ್ ಸ್ಲೀವ್ಸ್ ಆಗಿರ್ಬೋದು ಅಥವಾ ಎನಿ ಡ್ರೆಸ್ ಮಟೀರಿಯಲ್ ವಿಚ್ ಕ್ಯಾನ್ ಕವರ್ ದ ಇಯರ್ಸ್ ಆರ್ ಹೆಡ್ ಆರ್ ಪ್ರೊಹಿಬಿಟೆಡ್ ಟು ಪ್ರಿವೆಂಟ್ ಮಾಲ್ ಪ್ರಾಕ್ಟೀಸ್. ರಿಮೆಂಬರ್, ಇದಿಷ್ಟು ಥಿಂಗ್ಸ್ ಇನ್ವಾಲ್ಡ್ ಇನ್ಸೈಡ್ ದ ಎಕ್ಸಾಮ್ ಹಾಲ್, ವಿಚ್ ಈಸ್ ನಾಟ್ ಇನ್ವಾಲ್ಡ್ ನಾಟ್ ಅಲೋಡ್ ಇನ್ಸೈಡ್ ದ ಎಕ್ಸಾಮ್ ಹಾಲ್. ಸೊ ಇನ್ಸ್ಟ್ರಕ್ಷನ್ಸು ಕ್ಯಾಂಡಿಡೇಟ್ ಇದನ್ನು ಲಾಸ್ಟ್ ಇಯರ್ ಕೊಟ್ಟಿರೋದು, ಒಂದಷ್ಟು ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ, ಇದರಲ್ಲಿ ಅಂತ ಇಂಪಾರ್ಟೆಂಟ್ ಅಂತ ಏನಿಲ್ಲ. ಇದರ ಜೊತೆಗೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂದರೆ SOPಯನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಇದು ಕೂಡ ಅಂತ ಏನು ನಮಗೆ ಇವೆಲ್ಲವೂ ಕೂಡ ಅಲ್ಲಿದ್ದೇ ಇರ್ತದೆ, ಮಾಸ್ಕ್ ಹಾಕ್ಕೊಂಡಿರ್ತಾರೆ ಅಥವಾ ಥರ್ಮೋಮೀಟರ್ ತೊಗೊಂಡು ನಿಮ್ಮ ಬಾಡಿ ಟೆಂಪ್ರೇಚರ್ ಚೆಕ್ ಮಾಡ್ತಾರೆ, ಇವೆಲ್ಲ ಕರೆಕ್ಟು, ಇವೆಲ್ಲ ಇದ್ದೇ ಇರ್ತದೆ, ಡೋಂಟ್ ವರಿ. ನಿಮಗೆ ನೀವು ನಾಳೆ ಎಷ್ಟು ಹೊತ್ತಿಗೆ ಪ್ರೆಸೆಂಟ್ ಇರಬೇಕು ಎಕ್ಸಾಮಿನೇಷನ್ ಹಾಲ್ ಒಳಗೆ ಅನ್ನೋದು. ಸೊ ಇವರೇನು ಹೇಳಿದ್ದಾರೆ ಅಂತಂದರೆ, ರಿಪೋರ್ಟಿಂಗ್ ಟೈಮ್ ಸೆಂಡ್ ಟು ಕ್ಯಾಂಡಿಡೇಟ್ಸ್ ವೈ SMS ಡೇ ಪ್ರಿಯಾರಿಟಿ ಎಕ್ಸಾಮ್ ಅಂತ ಇದೆ, ಒಂದು ದಿವಸದ ಮುಂಚೆ ನಿಮಗೆ ಕಳಿಸಿರ್ತಾರೆ ಅಥವಾ ನಿಮ್ಮ ಒಂದು ಹಾಲ್ ಟಿಕೆಟಲ್ಲೂ ಕೂಡ ಅದು ಮೆನ್ಷನ್ ಆಗಿರ್ಬೋದು, ಅದನ್ನು ನೋಡಿಕೊಂಡು ಆ ಒಂದು ಸಮಯಕ್ಕೆ ತಕ್ಕ ಹಾಗೆ ಹೋಗಿ. ರೈಟ್, ಸೊ ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಕಾಮೆಡ್ಕೆಗೆ ಸಂಬಂಧಪಟ್ಟಾಗೆ. ಓನ್ಲಿ ಡ್ರೆಸ್ ಕೋಡ್ ಬಗ್ಗೆ ಏನೂ ವರಿ ಇಲ್ಲ, CET ಏನಿದೆ ಅದನ್ನ ತೊಗೊಂಡೋಗಿ. ಇದರಲ್ಲಿ 3 ತಾಸಿಗೆ ಒಂದೇ ಪೇಪರ್ ಅಂದರೆ ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸನ್ನು, ಸೊ PCM ಮೂರು ತಾಸಲ್ಲಿ 1 ತಾಸಿಗೆ ಒಂದು ಸಬ್ಜೆಕ್ಟ್ ಅಂದ ರೀತಿಯಲ್ಲಿ 180 ಕ್ವೆಶನ್ಸನ್ನು ಫಿನಿಷ್ ಮಾಡಿಬಿಡ್ತೀರಿ. ಸೊ ಇಲ್ಲಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಮತ್ತು ಕಾಮೆಡ್ಕೆ ಎಕ್ಸಾಮಿನೇಷನ್ಗೆ ಫಸ್ಟ್ PUC ಮತ್ತು ಸೆಕೆಂಡ್ ಇಯರ್ ಕಂಪ್ಲೀಟ್ ಸಿಲೆಬಸ್ ಇರ್ತದೆ ಅನ್ನೋದು ಕೂಡ ತಿಳಿದಿರಲಿ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.